ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ 47ನೇ ಹುಟ್ಟುಹಬ್ಬದ ಆಚರಣೆಯನ್ನ ಬಹಳ ಸಂಭ್ರಮದಿಂದ ಮಾಡಿಕೊಂಡ್ರು. ಅದರಲ್ಲೂ ಫ್ಯಾನ್ಸ್ಗಳಿಗಂತೂ ದರ್ಶನ್ ಅವರ ಹುಟ್ಟುಹಬ್ಬ ಅಂತಂದರೆ ಅದು ಯಾವುದೇ ಹಬ್ಬಕ್ಕೂ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ವರ್ಷದಿಂದ ವರ್ಷಕ್ಕೆ ದರ್ಶನ್ ಅವರ ಬರ್ತ್ಡೇ ಸಂಭ್ರಮ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಹಾಗೆ RR ನಗರದಲ್ಲಿರುವಂಥ ನಿವಾಸಕ್ಕೆ ಹರಿದು ಬರುವಂಥ ಜನಸಾಗರ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಬಾರಿ ಕಾಟೇರ ಸಕ್ಸಸ್ನ ಒಂದು ಸಂಭ್ರಮ ಕೂಡ ಇದಕ್ಕೆ ಆ್ಯಡ್ ಆನ್ ಆಗಿತ್ತು. ಹಾಗಾಗಿ ಬಹಳ ದೊಡ್ಡ ಸಂಭ್ರಮ ದರ್ಶನ್ ಅವರ ನಿವಾಸದಲ್ಲಿ ಮನೆ ಮಾಡಿತ್ತು. ಈ ನಡುವೆ ಸಹಜವಾಗಿ ಅವರ ಫ್ಯಾನ್ಸ್ಗಳು ಸೇರಿದಂತೆ ಹಲವರಿಗೆ ಒಂದು ಕುತೂಹಲ ಇತ್ತು. ಯಾಕಂದರೆ ಅವರ ಬರ್ತ್ಡೇ ಸೆಲೆಬ್ರೇಷನ್ಗೂ ಕೆಲವೇ ದಿನಗಳ ಮೊದಲು ಪವಿತ್ರ ಗೌಡ ಅವರು ಮಾಡಿದಂಥ ಒಂದು ಪೋಸ್ಟ್ ಆಗಿರಬಹುದು, ಆ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಮಾಡಿದಂಥ ಪೋಸ್ಟ್ ಆಗಿರಬಹುದು, ಮತ್ತು ಅದಕ್ಕೆ ಅನಂತರದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳಾಗಿರಬಹುದು. ಸೊ ಇದರಿಂದ ಒಂದಷ್ಟು ಕುತೂಹಲಗಳು ಇದ್ದೇ ಇರುತ್ತೆ. ಯಾಕಂದರೆ ಕಳೆದ ವರ್ಷದ ಬರ್ತ್ಡೇ ಸಂಭ್ರಮ ಏನಿತ್ತು, ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಪವಿತ್ರ ಗೌಡ ಅವರ ಮನೆಗೆ ಹೋಗಿದ್ದರು. ಅಲ್ಲಿ ಅವರಿಗೆ ಒಂದು ಬರ್ತ್ಡೇ ಸೆಲೆಬ್ರೇಟನ್ನ ಮಾಡಲಾಯಿತು. ಅಲ್ಲಿ ಕೇಕ್ ಕಟ್ ಮಾಡಿ ಪವಿತ್ರ ಗೌಡ ಅವರ ಜೊತೆ ಕೆಲ ನಿಮಿಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾಪಸ್ ಬಂದಿದ್ದರು. ಕಳೆದ ವರ್ಷ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಅವರು ಯಾವುದೇ ಒಂದು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿರಲಿಲ್ಲ. ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಯಾವುದೋ ಹಳೆಯ ಫೋಟೋ ಒಂದನ್ನು ಶೇರ್ ಮಾಡಿ ದರ್ಶನ್ ಅವರಿಗೆ ವಿಶ್ ಮಾಡಿದರು. ಬಟ್ ಈಗ ಈ ಬೆಳವಣಿಗೆಗಳೆಲ್ಲ ಆದಮೇಲೆ ಈ ವರ್ಷ ಕೂಡ ಪವಿತ್ರ ಗೌಡ ಅವರ ಮನೆಗೆ ದರ್ಶನ್ ಹೋಗ್ತಾರಾ, ಅಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರಾ ಅನ್ನುವಂಥ ಒಂದಷ್ಟು ಕುತೂಹಲ ಇತ್ತು. ಸೊ ಹಾಗಾಗಿ ಬಹಳಷ್ಟು ಜನ ಪವಿತ್ರ ಗೌಡ ಅವರ ಸ್ಟೋರೀಸನ್ನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಚೆಕ್ ಮಾಡ್ತಾ ಇದ್ರು. ಆದರೆ ಅಸಲಿ ವಿಷಯ ಏನು ಅಂತಂದರೆ ಈ ಬಾರಿ ನಟ ದರ್ಶನ್ ಅವರು ಪವಿತ್ರ ಗೌಡ ಅವರನ್ನು ಮೀಟ್ ಮಾಡಿಲ್ಲ, ಅವ್ರ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಕೂಡ ಮಾಡಿಲ್ಲ. ಕಳೆದ ವರ್ಷ ಪವಿತ್ರ ಗೌಡ ಅವರು ದರ್ಶನ್ ಅವರಿಗಾಗಿ ಒಂದು ಪ್ರೈವೇಟ್ ಪಾರ್ಟಿಯನ್ನು ಕೂಡ ಆರ್ಗನೈಸ್ ಮಾಡಿದರು. ಅದರಲ್ಲಿ ದರ್ಶನ್ ಅವರ ಕೆಲವೇ ಕೆಲ ಆಪ್ತರು ಕೂಡ ಭಾಗಿಯಾಗಿದ್ದರು. ಆದರೆ ಈ ಬಾರಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿರ್ತಾರೆ. ಆ ಪಾರ್ಟಿಗೆ ದರ್ಶನ್ ಅವರ ಆಪ್ತರು, ಇಂಡಸ್ಟ್ರಿಯ ಬಹಳಷ್ಟು ಸ್ನೇಹಿತರು ಅಲ್ಲಿಗೆ ಬಂದಿರ್ತಾರೆ. ಮತ್ತು ದರ್ಶನ್ ಅವರು ಕೂಡ ಬಹಳ ಖುಷಿಯಿಂದ ಆ ಪಾರ್ಟಿಯಲ್ಲಿ ಅವರು ಭಾಗಿಯಾಗಿರುವಂಥದ್ದನ್ನು ನೋಡಬಹುದು. ಕಾಟೇರ ಟೀಮ್ ಆಗಿರಬಹುದು, ಹಾಗೆ ಡೆವಿಲ್ ಟೀಮ್ ಆಗಿರಬಹುದು, ಮತ್ತು ಇಂಡಸ್ಟ್ರಿಯ ಬಹಳಷ್ಟು ಸ್ನೇಹಿತರು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಹಾಗೆ ಇತ್ತೀಚೆಗೆ ತಿರುಪತಿಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಅವರ ಜೊತೆಗೂಡಿ ದರ್ಶನ್ ಭೇಟಿಯನ್ನು ಕೊಟ್ಟಿದ್ದರು. ಕಾಳಹಸ್ತಿಯಲ್ಲೂ ಕೂಡ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಿದರು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಪವಿತ್ರ ಗೌಡ ಅವರ ಜೊತೆಗೆ ಒಂದು ಡೀಸೆಂಟ್ ಆಗಿರುವಂಥ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು ಒಂದು ಅಂದರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅತಿಯಾದ ಆಪ್ತತೆ ಬೇರೆ ಬೇರೆ ರೀತಿಯಾದಂಥ ರೂಮರ್ಸ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಹಾಗಾಗಿ ಆ ರೂಮರ್ಸ್ಗಳಿಗೆ ದಾರಿ ಮಾಡಿಕೊಡಬಾರ್ದು ಅನ್ನುವಂಥ ಉದ್ದೇಶದಿಂದ ಪವಿತ್ರ ಗೌಡ ಅವರ ಜೊತೆಗಿನ ಒಂದು ರಿಲೇಶನ್ಶಿಪ್ನಿಂದ ಒಂದು ಡೀಸೆಂಟ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದೇ ವಿಚಾರ ಪವಿತ್ರ ಗೌಡ ಅವರ ಸಿಟ್ಟಿಗೂ ಕೂಡ ಕಾರಣ ಆಗಿರಬಹುದು. ಅದೇ ಕಾರಣಕ್ಕಾಗಿ ಇಷ್ಟು ವರ್ಷ ಇಲ್ಲದೇ ಇರುವಂಥದ್ದು, 10 ವರ್ಷಗಳ ಸಂಬಂಧ ನಮ್ಮದು ಅನ್ನುವಂಥ ಒಂದು ಪೋಸ್ಟನ್ನು ಅವರು ಶೇರ್ ಮಾಡಿರಬಹುದು. ಸೊ ಇದೆಲ್ಲವೂ ಒಂದು ಕಡೆ ಆದರೆ ನಟ ದರ್ಶನ್ ಅವರಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದ ಹಾಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ವಿಚಾರಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನಗೆ ಯಾರು ಇಷ್ಟ ಆಗ್ತಾರೆ, ನನಗೆ ಯಾರು ಗೌರವ ಕೊಡ್ತಾರೆ, ನನಗೆ ಯಾರು ಪ್ರೀತಿ ಕೊಡ್ತಾರೆ ಅವರನ್ನು ನಾನು ಹತ್ತಿರ ಇಟ್ಕೊಳ್ತೀನಿ, ನನಗೆ ಯಾರು ಬೆಲೆ ಕೊಡೋದಿಲ್ಲ, ನನಗೆ ಯಾರು ಗೌರವ ಕೊಡೋದಿಲ್ಲ, ನಾನು ಅವರನ್ನು ದೂರ ಇಡ್ತೀನಿ ಅನ್ನುವಂಥದ್ದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಸದ್ಯ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಅವರೊಟ್ಟಿಗೆ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಅವರ ಸುಖ ಸಂಸಾರ ಯಾವಾಗಲೂ ಹೀಗೆ ಇರಲಿ ಅನ್ನುವಂಥದ್ದೇ ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳ ಒಂದು ಆಶಯ ಕೂಡ ಆಗಿದೆ.